marshals deployed by Bruhat Bengaluru Mahanagara Palike, the agency taking care of the city's civic amenities, are putting their best foot forward in controlling the spread of COVID-19. Working outdoors in the face of a pandemic for more than 13 hours a day, the marshals have been going about enforcing the COVID protocols, topping which is to ensure that the locals are wearing masks and maintaining social distancing. The marshals have been carrying a brief over the last 8 months to patrol busy streets, market areas, and other public spaces to put a leash on the virus. Starting ಅಲ್ಲಿ ಹೇಗಿತ್ತು ಅಂದ್ರೆ ಸ್ವಲ್ಪ ಅವೇರ್ನೆಸ್ ಜನರಿಗೆ ಕಡಿಮೆ ಇತ್ತು. ಆಗ ನಾವೆಲ್ಲ ಅವೇರ್ನೆಸ್ ಕೊಟ್ಕೊಂಡೇ ಬಂದ್ವಿ. ತುಂಬಾ ಸುಮಾರು 4 ತಿಂಗಳು 5 ತಿಂಗಳವರೆಗೂ ನಾವು ಅವೇರ್ನೆಸ್ ಕೊಡ್ತಾನೆ ಇದ್ವಿ ಜನರತ್ರ. ಈಗ ಪಬ್ಲಿಕ್ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಒಬ್ಬರನ್ನ ಪಬ್ಲಿಕ್ ನಡ್ಕೊಂಡ್ರೆ ಒಬ್ರು ಫೈನ್ ಕಟ್ಟಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇರುವಂಥದ್ದು 250 ರೂಪಾಯಿ ಫೈನು ಅಂದ್ರೆ ಇರುವಂತ ಅಷ್ಟು ಜನ ಮಾರ್ಷಲ್ ಮೇಲೆ ಕೈ ಮಾಡ್ಲಿಕ್ಕೆ ಬರ್ತಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೂ ಬರ್ತಾರೆ. Though Bengaluru has reported fewer COVID cases over the last few days, the marshals aren't letting their guard down as they get on the roads by 8 a.m. every day, keeping a close watch on commuters and ensuring that they are adhering to the norms at all times. ಇನ್ನೊಂದು ರಿಕ್ವೆಸ್ಟ್ ಇತ್ತು, ಪ್ಲಸ್ ಒಂದು ಮಾಸ್ಕ್ ನೀವು ಫೈನ್ ಹಾಕ್ತೀರಾ, ಫೈನ್ ಹಾಕಿದ್ಮೇಲೆ ನೀವು ಒಂದು ಮಾಸ್ಕ್ ಸಹ ಕೊಡೋದಿಲ್ಲ ಅಂತ. ನಾವು ಇದನ್ನ ನಮ್ಮ ಮೇಯರ್ ಆಫೀಸರ್ಸ್ಗೆ ನಾವು ತುಂಬ ಸಲ ಕೇಳಿದ್ವಿ ಸರ್, ಈ ಥರ ಒಂದು ಮಾಸ್ಕ್ ಕೊಡಬೇಕು ಅಂತ. ನಾವು ಮೇಯರ್ ಆಫೀಸರ್ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಖಂಡಿತ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. The BBMP put them to work from the time the city started reporting COVID cases. Before the pandemic set in, the marshals were tasked with managing the city's solid waste. ಒಂದು ನಾವು ಡೈಲಿ 12-13 hours ಡ್ಯೂಟಿ ಮಾಡ್ತೀವಿ. ಮಾರ್ನಿಂಗ್ 6 ಇಂದ ಈವ್ನಿಂಗ್ 6-7 ವರೆಗೂ, ಕೆಲವೊಂದ್ಸಲಿ 9-10 ಗಂಟೆವರೆಗೂ ನಾವು ಮಾಡಿರೋಂಥ ತುಂಬ ದಿನಗಳು ಮಾಡಿದ್ದೀವಿ. ಒಂದು ಸ್ಟಾರ್ಟಿಂಗಲ್ಲಿ ನಮಗೆ SWM ಅಂದರೆ ಈ ಗಾರ್ಬೇಜ್ ಡ್ಯೂಟಿ ನಾವು ಮಾಡ್ತಿದ್ವಿ, ಎಲ್ಲ ಜನರ ಹತ್ರ ಅವೇರ್ನೆಸ್ ಕೊಡುವಂಥದ್ದು. ತುಂಬ ಸಲ ಅವೇರ್ನೆಸ್ ಕೊಟ್ಟಿದ್ರು ಮತ್ತೆ ಮಾಡ್ತಿದ್ರು, ಅವ್ರು ಫೈನ್ ಹಾಕುವಂಥದ್ದು, ಈ ಥರದ್ದೆಲ್ಲ ಮಾಡ್ತಿದ್ವಿ ಸರ್. ಈಗ ಈ ಕರೋನಾ ಬಂದಮೇಲೆ ನಮಗೆ ಈ ಮಾಸ್ಕ್ ಡ್ಯೂಟಿ ಸಹ ನಾವು ಮಾಡ್ತಾ ಇದ್ದೀವಿ. ಈ ಮಾಸ್ಕ್ ಡ್ಯೂಟಿಯಲ್ಲಿ ಹೇಗಿದೆ, ಪಬ್ಲಿಕ್ಕು ಪ್ರತಿಯೊಬ್ಬರನ್ನೂ ನಾವು ಅರ್ಥ ಮಾಡಿಸಿ ಅವ್ರ ಹತ್ರ 250 ರೂಪಾಯಿ ಅಮೌಂಟ್ ಕಟ್ಟಿಸ್ಬೇಕು ಅಂದರೆ ಸುಮಾರು ಸಮಯ ತೊಗೊಳುತ್ತೆ. ಇನ್ನೊಂದು ಅವ್ರು ಕನ್ವಿನ್ಸ್ ಸಹ ಆಗೋದಿಲ್ಲ ಸರ್. ಈಗ ನಮಗೆ ಸಿಗೋವಂಥವ್ರು ಈಗ ಕಾರಲ್ಲಿರೋವಂಥವ್ರಿಗೆ ಫೈನ್ ಹಾಕೋಗಿಲ್ಲ ಅಂತ ಹೇಳಿದ್ದಾರೆ. Braving the risk of infection, more than 231 marshals are enforcing COVID norms across the city. Recently, the BBMP sanctioned 8 patrolling vehicles for each zone. Marshals patrolling in vehicles have also been asked to help those on the ground in the event of a public backlash while levying fines for violations. ಒಂದು ಈ ಮಾಸ್ಕ್ ಡ್ಯೂಟಿಯಲ್ಲಿ ಈ ದಾಸರಳ್ಳಿ ಒಂದು ಝೋನ್ ಅಲ್ಲಿ ಏನಿದೆ ತುಂಬ ರೆಕಮೆಂಡೇಷನ್ಸ್ ಸರ್. ಅಂದ್ರೆ 100 ರುಪೀಸ್ ಫೈನ್ ಪೇ ಮಾಡಬೇಕು ಅಂದ್ರೂ ಸಹ ನಾವು MLA ಆಫೀಸಿಂದ ಮಾತಾಡ್ತಿದ್ದೀವಿ, ನಾವು ಈ ಥರದವರು, ನೀವು ಯಾಕೆ ಹಾಕ್ತೀರಾ, ನಮ್ಮವ್ರಿಗೆ ನೀವು ಹಾಕ್ಬಿಟ್ರೆ ನಾವು ನಿಮ್ಗೆ ಹಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತೇಳೆಲ್ಲ ಬೆದರಿಕೆ ಕರೆಗಳು ನಮಗೆ ಬರುತ್ತೆ. ತಿರ್ಗಿ ಅಲ್ಲಿರೋಂಥವ್ರು ಸಹ ನಮ್ಮ ಹತ್ರ ರ್ಯಾಶಾಗಿ ನಡ್ಕೊಳ್ತಾರೆ, ರ್ಯಾಶಾಗಿ ನಡ್ಕೊಂಡು ಒಂದು 20-30 ಜನ ಒಟ್ಟಿಗೆ ಬಂದುಬಿಡ್ತಾರೆ ಸರ್. ನಾವಿರೋಂಥದ್ದು 2-3 ಇರ್ತೀವಿ, ಆ ಟೈಮಲ್ಲಿ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಥರ ಈ ದಾಸರಳ್ಳಿಯಲ್ಲಿ ಈ ಥರ ತುಂಬ ಕಷ್ಟ ಆಗ್ತಿದೆ ಸರ್ ನಮಗೆ ಡ್ಯೂಟಿ ಮಾಡಲಿಕ್ಕೆ. ಫಸ್ಟು 1000 ರುಪೀಸ್ ಇತ್ತು ಒಂದು ಮಾಸ್ಕ್ಗೆ, ಈಗ 250 ರುಪೀಸ್ ಮಾಡಿದ್ದಾರೆ ಸರ್. ಆಫ್ಟರ್ ಎನ್ಫೋರ್ಸಿಂಗ್ ಕೋವಿಡ್ ರೂಲ್ಸ್ ಫ್ರಮ್ ಮಾರ್ನಿಂಗ್ ಟಿಲ್ ಆಫ್ಟರ್ನೂನ್, marshals are asked to check for illegal waste dumping across the city at night.